ನಮಸ್ಕಾರ ಗೆಳೆಯರೆ ತಮ್ಮೆಲ್ಲರಿಗೂ ಕೂಡ ಅನ್ನ ಅಕಾಡೆಮಿಗೆ ಸುಸ್ವಾಗತ ಇವತ್ತಿನ ದಿವಸ ನಾವು ಫ್ಯಾಕ್ಟ್ಸ್ ಫ್ರೈಡೇನಲ್ಲಿ ಉಪರಾಷ್ಟ್ರಪತಿಗಳ ಬಗ್ಗೆ ತಿಳಿದುಕೊಳ್ಳೋಣ ನನ್ನ ಹೆಸರು ರಮೇಶ್ ಅಂತ ಹಾಗಾದರೆ ಬನ್ನಿ ನೋಡೋಣ ಗೆಳೆಯರೆ ಇಲ್ಲಿ ಮುಖ್ಯವಾದ ಮಾಹಿತಿ ಏನು ಅಂತಂದರೆ ನೀವು ಅನ್ನ ಅಕಾಡೆಮಿಯ ಪ್ಲಸ್ನಲ್ಲಿ ಜಾಯಿನ್ ಆಗಬೇಕಂತಂದರೆ ನೀವು ಇಂಥ ಅಂದರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟನ್ನು ಪಡಿಬೋದಾಗಿರ್ತದೆ ಸೊ ಇಲ್ಲಿ ನನ್ನ ಒಂದು ಕೋಡ್ ಇದೆ ರೆಫ್ರಲ್ ಕೋಡ್ ರಮೇಶ್ ಲೈವ್ ಅನ್ನೋಂಥದ್ದು ಈ ಕೋಡನ್ನು ಹಾಕಿಕೊಂಡು ನೀವೇನು ಮಾಡ್ಬೋದು ಟೆನ್ ಪರ್ಸೆಂಟ್ ಡಿಸ್ಕೌಂಟನ್ನು ಪಡಿಬೋದಾಗಿರ್ತದೆ ನೀವು ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಿಂದ ಅನ್ಅಕೆಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಗೆಟ್ ಸಬ್ಸ್ಕ್ರಿಪ್ಷನ್ ತೊತ್ತಿದಾಗ ನೀವು ಯಾವುದೇ ಸಬ್ಸ್ಕ್ರಿಪ್ಷನ್ ಒನ್ ಮಂತ್ ತ್ರೀ ಮಂತ್ಸ್ ಅಥವಾ ಸಿಕ್ಸ್ ಮತ್ತು ಟ್ವೆಲ್ ಮಂತ್ಸ್ ಏನಾಗಿರ್ತದಲ್ಲ ಆ ಯಾವುದೇ ಸಬ್ಸ್ಕ್ರಿಪ್ಷನನ್ನು ತೆಗೆದುಕೊಂಡಾಗ ಈ ಒಂದು ಕೋಡನ್ನು ಹಾಕಿಕೊಳ್ಳಿ ಸೊ ಇಲ್ಲಿ ನಿಮ್ಗೆ ಏನಾಗ್ತದೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗ್ತದೆ ಸೊ ಜಾಯ್ನ್ ಆಗಿ ಇದರ ಲಾಭವನ್ನು ಪಡೀರಿ ಹಾಗಾದರೆ ಬನ್ನಿ ಇವತ್ತಿನ ಒಂದು ಮಾಹಿತಿಯನ್ನು ನೋಡೋಣ ಭಾರತದ ಉಪರಾಷ್ಟ್ರಪತಿಗಳು ಮೊದಲನೇದಾಗಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಇವರು ಭಾರತದ ಮೊಟ್ಟ ಮೊದಲ ಉಪರಾಷ್ಟ್ರಪತಿಗಳಾಗಿದ್ದರು ಇವರು ತಮಿಳುನಾಡಿನ ತಿರುಚನಾಪಲ್ಲಿಯಲ್ಲಿ ಜನಿಸಿದರು ಇನ್ನು ಇವರು ಭಾರತದ ಮೊಟ್ಟ ಮೊದಲ ಹಾಗೂ ಎರಡನೇ ಬಾರಿ ಉಪರಾಷ್ಟ್ರಪತಿಗಳಾಗಿದ್ದವರು ನಂತರದಲ್ಲಿ ರಾಷ್ಟ್ರಪತಿಗಳಾದರು ಇವರು ಬಾಬು ರಾಜೇಂದ್ರ ಪ್ರಸಾದ್ ರವರು ರಾಷ್ಟ್ರಪತಿಗಳಾಗಿದ್ದಾಗ ಉಪರಾಷ್ಟ್ರಪತಿಗಳಾಗಿದ್ದರು ಇನ್ನು ಇವರ ಒಂದು ಅಧಿಕಾರಾವಧಿ ಹದಿಮೂರು ಐದು ಹತ್ತೊಂಬತ್ತು ನೂರ ಐವತ್ತೆರಡರಿಂದ ಹನ್ನೆರಡು ಐದು ಹತ್ತೊಂಬತ್ತು ನೂರ ಅರವತ್ತೆರಡರವರೆಗೆ ಎರಡನೇದಾಗಿ ಜಾಕಿರ್ ಹುಸೇನ್ ಇವರ ಅಧಿಕಾರಾವಧಿ ಹದಿಮೂರು ಐದು ಹತ್ತೊಂಬತ್ತು ನೂರ ಅರವತ್ತೇಳರಿಂದ ಹನ್ನೆರಡು ಐದು ಹತ್ತೊಂಬತ್ತು ನೂರ ಅರವತ್ತೇಳರವರೆಗೆ ಇವರು ಹೈದರಾಬಾದ್ನಲ್ಲಿ ಜನಿಸ್ತಾರೆ ಇವರು ಭಾರತದ ಎರಡನೇ ಉಪರಾಷ್ಟ್ರಪತಿ ಹಾಗೂ ಮೂರನೇ ರಾಷ್ಟ್ರಪತಿಗಳಾಗಿದ್ದವರು ಇನ್ನು ಇವರು ಬಿಹಾರದ ರಾಜ್ಯಪಾಲರಾಗಿದ್ದರು ಮೂರನೇದಾಗಿ ವಿ ವಿ ಗಿರಿಯವರು ಇವರ ಒಂದು ಅಧಿಕಾರಾವಧಿ ಹದಿಮೂರು ಐದು ಹತ್ತೊಂಬತ್ತು ನೂರ ಅರವತ್ತೇಳರಿಂದ ಮೂರು ಐದು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರವರೆಗೆ ಇವರು ಒಡಿಸ್ಸಾದ ಬಹರಾಂಪುರ್ನಲ್ಲಿ ಜನಿಸ್ತಾರೆ ಇವರು ಭಾರತದ ಮೂರನೇ ಉಪರಾಷ್ಟ್ರಪತಿ ಮೊದಲ ಹಂಗಾಮಿ ರಾಷ್ಟ್ರಪತಿ ಹಾಗೂ ನಾಲ್ಕನೇ ರಾಷ್ಟ್ರಪತಿಗಳಾಗಿದ್ದರು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಭಾರತ ರತ್ನವನ್ನು ಪಡೆದಿದ್ದರು ಇನ್ನು ಇವರು ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ನಲ್ಲಿ ಎರಡು ಬಾರಿ ಅಧ್ಯಕ್ಷರಾಗಿದ್ದರು ಇವರ ಪ್ರಮುಖ ಗ್ರಂಥ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಆ್ಯಂಡ್ ಲೇಬರ್ ಪ್ರಾಬ್ಲಮ್ಸ್ ಇನ್ ಇಂಡಿಯನ್ ಇಂಡಸ್ಟ್ರಿ ಎಂಬುದಾಗಿತ್ತು ನಾಲ್ಕನೇದಾಗಿ ಜಿ ಎಸ್ ಪಾಠಕ್ ಅವರು ಇವರ ಅಧಿಕಾರಾವಧಿ ಮೂವತ್ತೊಂದು ಎಂಟು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಿಂದ ಮೂವತ್ತು ಎಂಟು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರವರೆಗೆ ಉತ್ತರ ಪ್ರದೇಶದ ಬರೇಲಿಯಲ್ಲಿ ಜನಿಸ್ತಾರೆ ಗೋಪಾಲ್ ಸ್ವರೂಪ್ ಪಾಟಕ್ ಇವರ ಪೂರ್ಣ ಹೆಸರಾಗಿತ್ತು ಇವರು ನಾಲ್ಕನೇ ಉಪರಾಷ್ಟ್ರಪತಿಗಳಾಗಿದ್ದರು ಇವರು ಅಲಹಾಬಾದ್ ಹೈಕೋರ್ಟಿನ ನ್ಯಾಯಾಧೀಶರಾಗಿದ್ದರು ಮೈಸೂರು ಕರ್ನಾಟಕ ಮತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯಗಳಲ್ಲಿ ಉಪಕುಲಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದ್ದವರು ಐದನೇದಾಗಿ ಬಿಡಿ ಜತ್ತಿಯವರು ಇವರ ಅಧಿಕಾರಾವಧಿ ಮೂವತ್ತೊಂದು ಎಂಟು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಿಂದ ಮೂವತ್ತು ಎಂಟು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರವರೆಗೆ ಇವರ ಪೂರ್ಣ ಹೆಸರು ಬಸಪ್ಪ ದಾನಪ್ಪ ಜತ್ತಿ ಅಂತೇಳಿ ಇವರು ಹತ್ತೊಂಬತ್ತು ನೂರ ಹದಿಮೂರರ ಸೆಪ್ಟೆಂಬರ್ ಹತ್ತರಂದು ಕರ್ನಾಟಕದಲ್ಲಿ ಜನಿಸ್ತಾರೆ ಇವರು ಬಿಜಾಪುರ ಜಿಲ್ಲೆಯ ಸಾವಳಗಿ ಗ್ರಾಮದವರು ಇವರು ಐದನೇ ಉಪರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದವರು ಮೈಸೂರು ರಾಜ್ಯದ ಐದನೇ ಮುಖ್ಯಮಂತ್ರಿ ಪಾಂಡಿಚೇರಿಯ ಲೆಫ್ಟಿನೆಂಟ್ ಗವರ್ನರ್ ಆಗಿದ್ದರು ಬಸವ ಸಮಿತಿಯ ಸ್ಥಾಪಕ ಅಧ್ಯಕ್ಷರು ಕೂಡ ಆಗಿದ್ದರು ಆರನೇದಾಗಿ ಹಿದಾಯುತ್ತಲ್ಲ ಇವರ ಒಂದು ಅಧಿಕಾರಾವಧಿ ಮೂವತ್ತ್ ಒಂದು ಎಂಟು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಿಂದ ಮೂವತ್ತು ಎಂಟು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರವರೆಗೆ ಇವರು ಮಧ್ಯಪ್ರದೇಶದ ರಾಜ್ಪುರದಲ್ಲಿ ಜನಿಸ್ತಾರೆ ಇವರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದಂತಹ ಮೊದಲ ಮುಸ್ಲಿಮ್ ಆಗಿದ್ದರು ಮತ್ತು ಇವರು ಎರಡು ಬಾರಿ ಹಂಗಾಮಿ ರಾಷ್ಟ್ರಪತಿಗಳಾಗಿದ್ದರು ಹಾಗೂ ಆರನೇ ಉಪರಾಷ್ಟ್ರಪತಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಇವರು ಭಾರತದ ಸುಪ್ರೀಂ ಕೋರ್ಟ್ನ ಹನ್ನೊಂದನೇ ಮುಖ್ಯ ನ್ಯಾಯಾಧೀಶರಾಗಿದ್ದರು ಎರಡನೇದಾಗಿ ಆರ್ ವೆಂಕಟರಾಮನ್ ಇವರ ಅಧಿಕಾರವಾದಿ ಮೂವತ್ತೊಂದು ಎಂಟು ಹತ್ತೊಂಬತ್ತು ನೂರ ಎಂಬತ್ತ್ನಾಲ್ಕರಿಂದ ಇಪ್ಪತ್ನಾಲ್ಕು ಏಳು ಹತ್ತೊಂಬತ್ತು ನೂರ ಎಂಬತ್ತೇಳರವರೆಗೆ ಇವರು ಹತ್ತೊಂಬತ್ತು ನೂರ ಹತ್ತರ ಡಿಸೆಂಬರ್ ನಾಲ್ಕರಂದು ತಮಿಳುನಾಡಿನ ತಂಜಾವೂರಿನಲ್ಲಿ ಜನಿಸ್ತಾರೆ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿದ ಇವರು ಸ್ವತಂತ್ರ ಹೋರಾಟಗಾರರಾಗಿದ್ದು ಇವರು ಸಂವಿಧಾನ ರಚನಾ ಸಭೆಯ ಸದಸ್ಯರಾಗಿದ್ದರು ಇನ್ನು ಇವರು ಭಾರತದ ಏಳನೇ ಉಪರಾಷ್ಟ್ರಪತಿ ಹಾಗೂ ಎಂಟನೇ ರಾಷ್ಟ್ರಪತಿಯಾಗಿದ್ದವರು ಎಂಟನೇದಾಗಿ ಶಂಕರ್ ದಯಾಳ್ ಶರ್ಮ ಇವರ ಅಧಿಕಾರಾವಧಿ ಮೂರು ಒಂಬತ್ತು ಹತ್ತೊಂಬತ್ತು ನೂರ ಎಂಬತ್ತೇಳರಿಂದ ಇಪ್ಪತ್ನಾಲ್ಕು ಏಳು ಹತ್ತೊಂಬತ್ತು ನೂರ ತೊಂಬತ್ತೆರಡರವರೆಗೆ ಇವರು ಹತ್ತೊಂಬತ್ತು ನೂರ ಹದಿನೆಂಟರ ಆಗಸ್ಟ್ ಹತ್ತೊಂಬತ್ತರಂದು ಮಧ್ಯಪ್ರದೇಶದಲ್ಲಿ ಜನಿಸಿದರು ಇನ್ನು ಇವರು ಎಂಟನೇ ಉಪರಾಷ್ಟ್ರಪತಿ ಹಾಗೂ ಒಂಬತ್ತನೇ ರಾಷ್ಟ್ರಪತಿಯಾಗಿದ್ದರು ಇವರು ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಭೂಪಾಲ್ ಅಂದರೆ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಕೂಡ ಆಗಿದ್ದರು ಒಂಬತ್ತನೇದಾಗಿ ಕೆ ಆರ್ ನಾರಾಯಣ್ ಇವರ ಅಧಿಕಾರಾವಧಿ ಇಪ್ಪತ್ತೊಂದು ಎಂಟು ಹತ್ತೊಂಬತ್ತನೂರ ತೊಂಬತ್ತೆರಡರಿಂದ ಇಪ್ಪತ್ನಾಲ್ಕು ಏಳು ನೂರ ತೊಂಬತ್ತೇಳು ಕೆ ಆರ್ ನಾರಾಯಣನ್ ಇವರು ಹತ್ತೊಂಬತ್ತೂರ ಇಪ್ಪತ್ತರ ಅಕ್ಟೋಬರ್ ಹದಿನೇಳರಂದು ಕೇರಳದ ಕೋಟಿಯಂನಲ್ಲಿ ಜನಿಸ್ತಾರೆ ಇವರು ಭಾರತದ ಮೊದಲ ದಲಿತ ರಾಷ್ಟ್ರಪತಿ ಹತ್ತನೇ ರಾಷ್ಟ್ರಪತಿಯಾಗಿದ್ದರು ಹಾಗೂ ಒಂಬತ್ತನೇ ಉಪರಾಷ್ಟ್ರಪತಿಗಳಾಗಿದ್ದರು ಇವರು ವಿದೇಶಾಂಗ ಸೇವೆಯ ಅಧಿಕಾರಿಯಾಗಿದ್ದು ನಂತರ ಉಪರಾಷ್ಟ್ರಪತಿಯಾಗಿ ಮತ್ತು ರಾಷ್ಟ್ರಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದರು ಹತ್ತನೇದಾಗಿ ಕೃಷ್ಣಕಾಂತ್ ಇವರ ಅಧಿಕಾರಾವಧಿ ಇಪ್ಪತ್ತೊಂದು ಎಂಟು ನೂರ ತೊಂಬತ್ತೇಳರಿಂದ ಇಪ್ಪತ್ತೇಳು ಏಳು ಎರಡು ಸಾವಿರದ ಎರಡರವರೆಗೆ ಇವರು ಪಂಜಾಬ್ನ ಅಮೃತ್ಸರ್ನಲ್ಲಿ ಜನಿಸ್ತಾರೆ ಇವರು ಅಧಿಕಾರದಲ್ಲಿರುವಾಗಲೇ ಮರಣ ಹೊಂದಿದ ಉಪರಾಷ್ಟ್ರಪತಿಗಳಾಗಿದ್ದಾರೆ ಇನ್ನು ಇವರು ಆಂಧ್ರ ಪ್ರದೇಶದ ಗವರ್ನರ್ ಆಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಇವರು ಆಂಧ್ರ ಪ್ರದೇಶದಲ್ಲಿ ರಾಜ್ಯಪಾಲರಾಗಿ ಏಳು ವರ್ಷ ಕಾರ್ಯನಿರ್ವಹಿಸಿ ದೇಶದ ಅತಿ ಹೆಚ್ಚು ಅವಧಿ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದವರಲ್ಲಿ ಇವರು ಒಬ್ಬರಾಗಿದ್ದಾರೆ ಮುಂದಿನದಾಗಿ ಬೈರಾನ್ ಸಿಂಗ್ ಶೆಖಾವತ್ ಎನ್ನುವಂಥವರು ಇವರ ಅಧಿಕಾರಾವಧಿ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಎರಡರಿಂದ ಇಪ್ಪತ್ತೆರಡು ಏಳು ಎರಡು ಸಾವಿರದ ಏಳರವರೆಗೆ ಇವರು ರಾಜಸ್ಥಾನದ ಶಿಕಾರ್ನಲ್ಲಿ ಜನಿಸ್ತಾರೆ ಇವರು ಹನ್ನೊಂದನೇ ಉಪರಾಷ್ಟ್ರಪತಿಯಾಗಿ ಕಾರ್ಯವನ್ನು ನಿರ್ವಹಿಸಿದವರು ಮತ್ತು ಮೂರು ಬಾರಿ ರಾಜಸ್ಥಾನದ ಮುಖ್ಯಮಂತ್ರಿಗಳಾಗಿದ್ದರು ಇವರು ಪ್ರತಿಭಾ ಪಾಟೀಲ್ರವರ ವಿರುದ್ಧ ರಾಷ್ಟ್ರಪತಿ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದರು ಇವರು ಭಾರತೀಯ ಜನತಾ ಪಕ್ಷದ ಪ್ರಮುಖ ನಾಯಕರಲ್ಲಿ ಒಬ್ಬರಾಗಿದ್ದರು ಇನ್ನು ಇವರು ಮೊದಲ ಬಾರಿಗೆ ಭಾರತೀಯ ಜನತಾ ಪಕ್ಷದ ಉಪರಾಷ್ಟ್ರಪತಿ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದರು ಹನ್ನೆರಡನೇದಾಗಿ ಮಹಮ್ಮದ್ ಹಮೀದ್ ಅನ್ಸಾರಿ ಇವರ ಅಧಿಕಾರವಾದಿ ಹನ್ನೊಂದು ಎಂಟು ಎರಡು ಸಾವಿರದ ಏಳರಿಂದ ಹನ್ನೊಂದು ಎಂಟು ಎರಡು ಸಾವಿರದ ಹದಿನೇಳರವರೆಗೆ ಇವರು ಕೋಲ್ಕತ್ತಾದಲ್ಲಿ ಜನಿಸ್ತಾರೆ ಇನ್ನು ಇವರು ಭಾರತದ ಹನ್ನೆರಡನೇ ಉಪರಾಷ್ಟ್ರಪತಿಗಳಾಗಿದ್ದರು ಇವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸಂಸ್ಥೆಯ ಅಧ್ಯಕ್ಷರಾಗಿ ಮತ್ತು ಚಂಡೀಗಢದಲ್ಲಿರುವಂತಹ ಪಂಜಾಬ್ ವಿವಿಯ ಕುಲಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಇನ್ನು ಪ್ರಸ್ತುತ ಉಪರಾಷ್ಟ್ರಪತಿಗಳಾಗಿದ್ದಂಥವರು ವೆಂಕಯ್ಯ ನಾಯ್ಡು ಅವರು ಇವರ ಅಧಿಕಾರಾವಧಿ ಹನ್ನೊಂದು ಎಂಟು ಎರಡು ಸಾವಿರದ ಹದಿನೇಳರಿಂದ ಪ್ರಸ್ತುತವಾಗಿರುತ್ತದೆ ಇನ್ನು ಇವರು ಭಾರತದ ಹದಿಮೂರನೇ ಉಪರಾಷ್ಟ್ರಪತಿಗಳಾಗಿದ್ದಾರೆ ಇವರು ಕೇಂದ್ರದ ಮೋದಿ ನೇತೃತ್ವದ ಸರ್ಕಾರದಲ್ಲಿ ನಗರಾಭಿವೃದ್ಧಿ ಸಚಿವರಾಗಿ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಖಾತೆ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದ್ದರು ಇವರು ಎರಡು ಸಾವಿರದ ಹದಿನೇಳರ ಆಗಸ್ಟ್ ಹನ್ನೊಂದರಂದು ಭಾರತದ ಉಪರಾಷ್ಟ್ರಪತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಇವರು ಕರ್ನಾಟಕ ವಿಧಾನಸಭೆಯಿಂದ ರಾಜ್ಯಸಭೆಗೆ ಹತ್ತೊಂಬತ್ತ ತೊಂಬತ್ತೆಂಟರಿಂದ ಎರಡು ಸಾವಿರದ ಹದಿನಾರರವರೆಗೆ ಸದಸ್ಯರಾಗಿ ಆಯ್ಕೆಯಾಗಿದ್ದರು ಹಾಗಾದರೆ ಗೆಳೆಯರಿ ಇಲ್ಲಿ ನಾವು ಎಲ್ಲ ಉಪರಾಷ್ಟ್ರಪತಿಗಳ ಒಂದು ಮಾಹಿತಿಯನ್ನು ತಿಳಿದುಕೊಂಡವು ಈ ವಿಡಿಯೋ ನಿಮಗೆ ಲೈಕ್ ಆಗ್ತಂತೂ ನಾನು ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ನಿಮ್ಮ ಗೆಳೆಯರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು